नमस्कार अमोघ वार्तेगे स्वागत नानु रम्या तुमकूर जिला बोवी समाज जिलाध्यक्षरन्नागी पुरुषोत्तम रवरन्न अविरोध आय्के माडलागिदे एंदु बोवी समाज राष्ट्रीय अध्यक्ष एच रवि माकळि अवरु तुमकूरिन सुद्दिगोष्ठियल्लि तिळिसिदरु ಬೋವಿ ಸಮಾಜದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ದೇಶದಲ್ಲಿ 11 ಕೋಟಿ ಬೋವಿ ಜನಸಂಖ್ಯೆ ಇದ್ದು ಸಂಘಟನೆಗೆ ಹೆಚ್ಚು ಒತ್ತು ನೀಡಲಾಗಿದೆ. ಬಸವರಾಜ ಬೊಮ್ಮಾಯಿ ಸರ್ಕಾರವು ನಮ್ಮ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮವಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಸೋಲು ಅನುಭವಿಸಲು ಕಾರಣವಾಯಿತೆಂದು ಹೇಳಿದರು. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಬೋವಿ ಸಮಾಜವೇ ಕಾರಣವಾಗಿದೆ ಅಂತ ಹೇಳಿ ನಮ್ಮ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಮುಖ್ಯಮಂತ್ರಿಗಳು ತಾಕೀತು ಮಾಡಿರುವುದಾಗಿ ರವಿ ಮಾಕಳಿ ಅವರು ಹೇಳಿದರು. ಸಂಘಟನೆ ಇರಲಿಲ್ಲ ಈ ಸಮಾಜಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಈ ಸಮಾಜ ಏನು ಬೋವಿ ಸಮಾಜ ಬಹಳ ಶ್ರಮಜೀವಿಗಳು. ರಾಜ್ಯವನ್ನು ಕಟ್ಟಿದವರು, ದೇವಸ್ಥಾನವನ್ನು ಕಟ್ಟಿದವರು, ಬಾವಿಗಳನ್ನ ತೋಡಿದವರು ಎಲ್ಲರೂ. ಆದರೆ ಒಂದು ಕೊರತೆ ಇತ್ತು ನಮಗೆ. ನಮಗೇನಂತಂದರೆ ಕೊರತೆ ಇದ್ದಿದ್ದು ನಮಗೆ ಗುರುಗಳಿರಲಿಲ್ಲ. ಈ ಗುರುವಿನ ಶಾಪಕ್ಕೆ ಸಿಕ್ಕಾಕ್ಕೊಂಡಿದ್ವಿ. ಈ ಸಮಾಜ ಶಾಪಕ್ಕೆ ಸಿಕ್ಕಾಕ್ಕೊಂಡು ನಮಗೆ ಗುರುವಿನ ಮಾರ್ಗದರ್ಶನ ಇರಲಿಲ್ಲ, ಗುರು ನಮಗೆ ಇರಲಿಲ್ಲ. ನಮಗೆ ಅವ್ಯಸ್ತವಾಗಿ ನಾವು ಸಂಘಟನೆತಾಗಿ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಘ ಪ್ರಾರಂಭ ಆದಮೇಲೆ, ಈ ಸಂಘಟನೆ ಪ್ರಾರಂಭ ಆದಮೇಲೆ ಗುರು ಇಲ್ಲದ ಈ ಸಮಾಜಕ್ಕೆ ಗುರುವಿನ ಸೃಷ್ಟಿ ಮಾಡಿದೋ. ಆ ಗುರುಗಳು ಮಾರ್ಗದರ್ಶನವನ್ನು ನೋಡೋ ಗುರುಗಳಿಗೋಸ್ಕರ ನಮ್ಮ ಸಮಾಜದ ಗುರುಗಳು ಇರಬೇಕು ಅನ್ನೋ ಉದ್ದೇಶದಿಂದ ಲಕ್ಷಾಂತರ ರೂಪಾಯಿಗಳನ್ನ ಗುರುಗಳಿಗೆ ಖರ್ಚು ಮಾಡಿ ಅದು ಸಂಘಟನೆ ಮಾಡಿ ಅವರ ಒಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬೋವಿ ಸಮಾಜ ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಮಾಜದ ಸೇವೆಗೆ ಗುರುಗಳನ್ನ ನಾವು ಸಮಾಜಕ್ಕೆ ಕೊಟ್ಟಿದ್ವಿ. ಇವತ್ತು ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ, ಬರೀ ರಾಜ್ಯ ಒಂದೇ ಅಲ್ಲ, ಇಡೀ ದೇಶದಲ್ಲಿ ನಮ್ಮ ಬೋವಿ ಸಮಾಜ ಸಂಘಟನೆ ಥರ ಆಗ್ತಾ ಇದ್ದೀವಿ. ನನ್ನ ಅಭಿನಂದನ ನಮಸ್ಕಾರಗಳು. ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಕ್ಕೆ ನಮ್ಮ ಸಮಾಜಕ್ಕೆ ಅಭಿನಂದನೆ ಹೇಳ್ತೀನಿ. ಅದರಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಅಭಿನಂದನೆ ಹೇಳ್ತೀನಿ. ಇನ್ನು ನಮ್ಮ ಸಮಾಜನ ಮುಂದೂ ಸಂಘಟನೆ ಮಾಡ್ಕೊಂಡು ಮುಂದೂಡಿಸ್ಕೊಂಡು ಎಲ್ಲರೂ ನಾವೆಲ್ಲ ಒಂದೇ ಬೇರೆ ನಾವು ಬೇರೆ ಇಲ್ಲ, ನಮ್ಮ ಉಮೇಶ ಅಣ್ಣ ಬೇರೆ ಅಲ್ಲ, ಸಮಾಜದ ಯಾರ ಒಬ್ಬರೂ ಬೇರೆ ಅಲ್ಲ, ನಾವೆಲ್ಲ ಸಮಾಜದ ಸಂಘಟನೆಯನ್ನು ಮಾಡ್ತೀವಿ ಅಂತ ಈ ಮಾತನ್ನು ಹೇಳಿ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಮತ್ತು ಚಿತ್ರದುರ್ಗ ಈ ಎರಡೂ ಕ್ಷೇತ್ರಗಳಿಗೆ ಬೋವಿ ಸಮಾಜದವರಿಗೆ ಟಿಕೆಟ್ ನೀಡಬೇಕೆಂದು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಒಸಿಸಿಐ ರಾಜ್ಯ ಅಧ್ಯಕ್ಷ ಆನಂದಪ್ಪ, ಪ್ರಧಾನ ಕಾರ್ಯದರ್ಶಿ ಶ್ರೀಧರ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಉಮೇಶ್, ಬೋವಿ ಸಮಾಜದ ನೂತನ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್, ಪಾಲಿಕೆ ಸದಸ್ಯ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಂತಾಮಣಿ ಕಾಲೇಜಿನಲ್ಲಿ ಡಿಪ್ಲೊಮಾ ಓದುತ್ತಿದ್ದ ರಾಕೇಶ್ ಅನುಮಾನಾಸ್ಪದವಾಗಿ ಕೃಷಿ ಹೊಂಡದಲ್ಲಿ ಪತ್ತೆಯಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಂತೆ ಶ್ರೀನಿವಾಸ್ಪುರ ತಾಲೂಕಿನ ಚಲ್ದಿಗಾನಹಳ್ಳಿಯಲ್ಲಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮೃತ ಯುವಕ ಚಲ್ದಿಗಾನಹಳ್ಳಿ ಗ್ರಾಮದ 17 ವರ್ಷದ ರಾಕೇಶ್ ಚಿಂತಾಮಣಿ ಕಾಲೇಜಿನಲ್ಲಿ ಡಿಪ್ಲೊಮಾ ಓದುತ್ತಿದ್ದ. ಆದರೆ ಇದೇ ತಿಂಗಳ 18ರಂದು ಅನುಮಾನಾಸ್ಪದವಾಗಿ ಕೃಷಿ ಹೊಂಡದಲ್ಲಿ ಆತನ ಮೃತದೇಹ ಪತ್ತೆಯಾಗಿದೆ. ನಮ್ಮ ಮಗನನ್ನ ಕೊಲೆ ಮಾಡಲಾಯಿತೆಂದು ಪೋಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಕೊಲೆ ಪ್ರಕರಣ ದಾಖಲಿಸಿ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳನ್ನು ಬಂಧಿಸುವಂತೆ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ಕಾಲ್ನಡಿಗೆ ಜಾಥಾದಲ್ಲಿ ವಿವಿಧ ದಲಿತ ಪರ, ಪ್ರಗತಿಪರ ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಭಾಗಿಯಾಗಿದ್ದರು. ಅರ್ಜಿಗಳ ಸೇವಾ ಶುಲ್ಕವನ್ನು ಹೆಚ್ಚಿಸುವಂತೆ ಗ್ರಾಮವನ್ ಕೇಂದ್ರದ ಸಿಬ್ಬಂದಿಗಳು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ರಾಮವನ್ ಯೋಜನೆಯು ಕಳೆದ 1.5 ವರ್ಷದಿಂದ ರಾಜ್ಯಾದ್ಯಂತ ಯಶಸ್ವಿಯಾಗಿ ಸರ್ಕಾರದ ಸೇವೆಗಳನ್ನು ನಾಗರಿಕರಿಗೆ ನೀಡುತ್ತಾ ಬಂದಿದೆ. ನಮಗೆ ಸರ್ಕಾರದಿಂದ ಯಾವುದೇ ನಿರ್ದಿಷ್ಟ ವೇತನ ಇರುವುದಿಲ್ಲ. ಒಂದು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದರೆ ಸರ್ಕಾರದಿಂದ 20 ರೂಪಾಯಿ ಅರ್ಜಿ ಸೇವಾ ಶುಲ್ಕ ನಮಗೆ ಪಾವತಿ ಮಾಡ್ತಾರೆ. ಆ 20 ರೂಪಾಯಿನಲ್ಲಿ TDS ಪ್ಲಸ್ CMSನವರ ಶುಲ್ಕ ಸೇರಿ ಒಟ್ಟು 8 ರು ಕಡಿತಗೊಂಡು ನಮಗೆ 12 ರೂಪಾಯಿ ಸಿಗುತ್ತದೆ. ಸರ್ಕಾರದ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಾಗೂ ಇನ್ನಿತರ ಅರ್ಜಿಗಳ ಸೇವಾ ಶುಲ್ಕವನ್ನು ಹೆಚ್ಚಿಸುವಂತೆ ರಾಮದುರ್ಗ ತಾಲೂಕಿನ ಗ್ರಾಮವನ್ ಕೇಂದ್ರ ಸಿಬ್ಬಂದಿಗಳು ತಹಶೀಲ್ದಾರಿಗೆ ಮನವಿ ಸಲ್ಲಿಸಿದರು. ಮಾತಾಡಿ
ಕಡೆ ಇಲ್ಲಿ ಬರುತ್ತೆ ಬಸ್ ಸ್ಟ್ಯಾಂಡಕ್ಕೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ವೀರಶೈವ ಮಹಾಸಭಾ ವತಿಯಿಂದ ಅದ್ದೂರಿ ಬಸವ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಜೆಎಸ್ಎಸ್ ಕಾಲೇಜಿನಿಂದ ಹೊರಟ ಮೆರವಣಿಗೆಗೆ ವಿವಿಧ ಕಲಾತಂಡಗಳು ಮೆರಗು ನೀಡಿದವು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿದ ಬಸವೇಶ್ವರ ಬೆಳ್ಳಿರಥ, ವೀರಗಾಸೆ, ಡೊಳ್ಳು ಕುಣಿತ, ಕೇರಳ ಮೂಲದ ಚಂಡವಾದ್ಯ ಕುಣಿತ ರಸ್ತೆಯುದ್ದಕ್ಕೂ ಸಂಚರಿಸಿ ನೋಡುಗರ ಕಣ್ಮನ ಸೆಳೆದವು. ಕಾರ್ಯಕ್ರಮಕ್ಕೆ ಸುತ್ತಲಿನ ಗ್ರಾಮದಿಂದ ಸಾವಿರಾರು ಮಂದಿ ವೀರಶೈವ ಮುಖಂಡರು, ಹಿರಿಯರು, ಯುವಕರು ಆಗಮಿಸಿ ಆಚರಣೆಗೆ ಮೆರಗು ನೀಡಿದರು. ಬಂದಂತಹ ಶರಣ ಬಂಧುಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಮೂಲಕ ಮನೆ ಮಾತಾಗಿರುವ ಶಿಕ್ಷಣ ಪ್ರೇಮಿ ಮಾಜಿ ಶಾಸಕ ಸಿವಿ ವೆಂಕಟರಾಯಪ್ಪನವರ 108ನೇ ಜನ್ಮದಿನಾಚರಣೆ ಹಾಗೂ ಅವರು ಹುಟ್ಟು ಹಾಕಿದ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ಕೆವಿ ಮತ್ತು ಪಂಚಗಿರಿ ದತ್ತಿ ದಿನದ ಅಂಗವಾಗಿ ಹಲವಾರು ಸಾಮಾಜಿಕ ಚಟುವಟಿಕೆಗಳು, ರಕ್ತದಾನ ಶಿಬಿರದ ಮೂಲಕ ಜನಮಾನಸದಲ್ಲಿ ಉಳಿಯುವಂತಹ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತಿದೆ. ಕೆವಿ ಕ್ಯಾಂಪಸ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ದತ್ತಿ ದಿನಾಚರಣೆಯಲ್ಲಿ ಜಿಲ್ಲೆಯ ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ನಡೆಸಿದರು. ಸಿವಿ ವೆಂಕಟರಾಯಪ್ಪ ಮತ್ತು ಕಮಲಮ್ಮ ದಂಪತಿ ಸ್ಮಶಾನಗಳಿಗೆ ವಿಶೇಷ ಅಲಂಕಾರ ಪೂಜೆ ಮಾಡಲಾಗಿತ್ತು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕಾಯಲಹಳ್ಳಿ ದರ್ಗಾ ಕಮಿಟಿ ಮತ್ತು ವಕ್ಫ್ ಬೋರ್ಡ್ನಿಂದ ದರ್ಗಾ ಅಭಿವೃದ್ಧಿ ಶೂನ್ಯ ಎಂದು ಹಜರತ್ ಸೈಯದ್ ಜಲಾಲ್ ಕಾಕಿ ಮೌಲಾಬಾಬಾ ದರ್ಗಾ ಸಮಿತಿಯ ಮಾಜಿ ಕಾರ್ಯದರ್ಶಿ ಸಾದಿಕ್ ಖಾನ್ ರವರು ಹಾಲಿ ದರ್ಗಾ ಕಮಿಟಿ ಹಾಗೂ ವಕ್ಫ್ ಮಂಡಳಿ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದ ದರ್ಗಾ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾನಿಗಳಾದ ಹನೀಫ್ ಸೇಠ್ ರವರು ತಮ್ಮ ಸ್ವಂತ ಲಕ್ಷಾಂತರ ರು ಹಣದಿಂದ ಮಸೀದಿ ದರ್ಗಾ ಆವರಣ ಅಭಿವೃದ್ಧಿಪಡಿಸಿದ್ದಾರೆ. ಹಾಲಿ ದರ್ಗಾ ಕಾರ್ಯದರ್ಶಿ, ಸ್ಥಳೀಯ ಮುಸ್ಲಿಂ ಸ್ಮಶಾನದ ಅಭಿವೃದ್ಧಿ ತಮ್ಮ ಅವಧಿಯಲ್ಲಾಗಿದೆ ಎಂದು ಸುಳ್ಳು ಪ್ರಚಾರ ತೆಗೆದುಕೊಳ್ಳುತ್ತಿದ್ದಾರೆ. ಹಾಲಿ ದರ್ಗಾ ಸಮಿತಿಯ ಪದಾಧಿಕಾರಿಗಳು 1 ರೂಪಾಯಿ ಸಹ ಅನುದಾನ ತಂದು ಅಭಿವೃದ್ಧಿ ಮಾಡಿಲ್ಲ ಎಂದು ದೂರಿದರು. ವಿಷಯ ಏನಂದರೆ, ಇಲ್ಲಿ ಲಾಸ್ಟ್ ಟೈಮು ಕಾರ್ಯದರ್ಶಿ, ಈಗ ಪ್ರೆಸೆಂಟ್ ಕಾರ್ಯದರ್ಶಿ ಆದ ದಾದಾ ಪೀರು ಇಲ್ಲಿ ಕೆಲಸ ಮಾಡಿಸಿದ್ದೀನಿ ಅಂತ ಹೇಳಿದರು. ಏನು ವಜೂಖಾನ ಅದು ಮತ್ತು ಇಲ್ಲಿ ಗ್ರಾನೈಟ್ ಎಲ್ಲ ನಾನು ಹಾಕ್ಸಿದ್ದೀನಿ, ದರ್ಗಾ ಆವರಣದಲ್ಲಿ ಎಲ್ಲ ಕೆಲಸ ಮಾಡಿಸಿದ್ದೀನಿ ಅಂತ. ಅವ್ರು ಏನೂ ಮಾಡಿಸಿಲ್ಲ. ಇಲ್ಲಿ ಕೆಲಸ ಮಾಡಿಸಿರೋರು ನಮ್ಮ ಹನೀಫ್ ಸೇಟ್ ಅಂತ ಬೆಂಗಳೂರವರು. ಅವರೆಲ್ಲ ಇಲ್ಲಿ ಫಸ್ಟು ಕಮಿಟಿ ಇತ್ತಲ್ಲ, ಆ ಕಮಿಟಿ ಇದ್ದಾಗ ಅವರೆಲ್ಲ ಇಲ್ಲಿ ಡೆವಲಪ್ಮೆಂಟ್ ಮಾಡಿಸಿರೋರು. ಎಲ್ಲ ಕೆಲಸ ಎಲ್ಲ ಅವರೇ, ವಜೂಕ್ ಅನ್ನೋದು ಮತ್ತು ದರ್ಗಾ ಏನಾದರೂ ಇಲ್ಲಿ ದರ್ಗಾ ಆವರಣದಲ್ಲಿ ಎಲ್ಲ ಕೆಲಸ ಅವರೇ ಮಾಡಿಸಿರೋದು. ನಾನು ಫಸ್ಟ್ ಕಮಿಟಿಯಲ್ಲಿ ಸೆಕ್ರೆಟ್ರಿ ಆಗಿದ್ದೆ, ಎಕ್ಸ್ ಕಮಿಟಿಯಲ್ಲಿ. ಅವರು ಸುಮ್ಮನೆ ನಾನು ಮಾಡಿಸಿದ್ದೀನಿ ಅಂತ ಅವರು ಹೇಳಿ ಮಾಧ್ಯಮದವ್ರಿಗೆ ಹಾಕಿದ್ದಾರೆ. ಇದು ಸುಳ್ಳು, ಇದು ಅವರೇನು ಮಾಡಿಸಿಲ್ಲ. ಎಲ್ಲ ಅನೀತ್ ಸೈಟಿಂದ ಆಗಿದೆ ಕೆಲಸ. ದರ್ಗಾ ಅಭಿವೃದ್ಧಿಯ ಯಾವುದೇ ಕೆಲಸ ಕಾರ್ಯಗಳು ನಡೆಯಲಿ ಸ್ಥಳೀಯ ಮುಸ್ಲಿಂ ಮುಖ್ಯಸ್ಥರ ಗಮನಕ್ಕೆ ತರದೆ ಹಾಲಿ ದರ್ಗಾ ಸಮಿತಿ ಮಾಡಲು ಮುಂದಾಗುತ್ತಿರುವ ನಡತೆ ಸರಿಯಿಲ್ಲ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜಮೀರ್ ಪಾಷಾ, ಖಾಜಾ ಶರೀಫ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.